ಹಲೋ ಸ್ನೇಹಿತರೆ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರ ಮನೆ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋದ್ರಿ. ಇದು ಗುರುವಾರದ ವ್ಲಾಗ್, ಸೊ ಬುಧವಾರ ನೈಟ್ ಸ್ಟಾರ್ಟ್ ಆಗಿದೆ ವ್ಲಾಗ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ತಮ್ಮ ನಾನು ಆಲ್ರೆಡಿ ಆ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ, ನನ್ನ ತಮ್ಮ ಬರ್ತದಾನೆ ಕರ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ನಾಳೆ ಒಂದು ಚಿಕ್ಕ ಪೂಜೆ ಇದೆ ದೇವಸ್ಥಾನದಲ್ಲಿ, ಅದಕ್ಕೋಸ್ಕರ. ಸೊ ಬಂದ ಓಡ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ ಬಂದು ಟೆನ್ ತರ್ಟಿನೇ ಆಗಿದೆ. ಸೊ ಈಗ ಅಮ್ಮನ ಮನೆಗೆ ಹೋಗಿ ನೈಟ್ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ. ಸೊ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 6:00 ಹೊರಟಿದ್ದೀವಿ. ಸೊ ಹಾಗೆ ಬಿಡಿ ಹೂವು ತೊಗೊಂಬಂದಿದ್ದರು ರಾತ್ರಿ. ಅಮ್ಮ ಸ್ವಲ್ಪ ಕಟ್ಟಿದ್ವಿ, ಬಟ್ ಇನ್ನೂ ಸ್ವಲ್ಪ ಕಟ್ಟೋದಿತ್ತು. ಸೊ ಅದಕ್ಕೆ ಕಾರಲ್ಲಿ ಕಟ್ಕೊಂಡು ಹೋಗೋಣ, ಇಲ್ಲಾಂದ್ರೆ ನಿದ್ದೆ ಬರುತ್ತೆ ಬೆಳಗ್ಗೆ ಅಂತ ಅಂದ್ಬಿಟ್ಟು ಕಟ್ಕೊಂಡು ಹೋಗ್ತಾ ಇದ್ವಿ. ಸೊ ನಾವು ಹೋಗ್ತಾ ಇರೋದಂತು HSR ಲೇಔಟ್ ಅಲ್ಲಿರುವಂತಹ ಒಂದು ಗಾಯತ್ರಿ ಟೆಂಪಲ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾರಾದರೂ HSR ಲೇಔಟಲ್ಲಿ ಸುತ್ತಮುತ್ತ ಇದ್ದರೆ ಈ ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಾಯತ್ರಿ ದೇವಸ್ಥಾನ. ನಾನು ಆಲ್ಮೋಸ್ಟ್ 2-3 times ಹೋಗಿದ್ದೀನಿ ಈ ದೇವಸ್ಥಾನಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಎಲ್ಲ ಏನೋ ಅಷ್ಟೊಂದು ವೀಡಿಯೋ ಮಾಡಬಾರ್ದು ಅಂತಾರೆ, ಅದಕ್ಕೆ ಮಾಡಿಲ್ಲ. ಇದು ಗಾಯತ್ರಿ ದೇವಸ್ಥಾನ. ಇಲ್ಲಿ ಆಂಜನೇಯ, ನವಗ್ರಹಗಳು, ಗಣಪತಿ, ಇನ್ನು ತುಂಬ ದೇವರುಗಳಿದೆ ಗಾಯತ್ರಿ ದೇವಸ್ಥಾನ. ಶಿವ ಹಾಗೆ ಇನ್ನೂ ದೇವಸ್ಥಾನಗಳಿದೆ. ಸೊ ನನಗೆ ನೆನಪು ಬರ್ತಾ ಇಲ್ಲ. ಸೊ ಮೇಯ್ನ್ ಡೋರ್ ಅಂತೂ ಎಷ್ಟು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಾವು ಹೋಗೋಷ್ಟರಲ್ಲಿ ಪೂಜೆಗೆಲ್ಲ ಕೂಡ ರೆಡಿ ಮಾಡಿದರು ಸ್ವಾಮಿಗಳು. ಸೊ ನಾನು ಹೋಗಿದ ತಕ್ಷಣ ಪೂಜೆನ ಕೂಡ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ನಾನು ತುಂಬ ಲಾಂಗ್ ವೀಡಿಯೋ ಈ ಪೂಜೆನ ಮಾಡಿಲ್ಲ. ಸೊ ಸಿಂಪಲ್ಲಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಅಂತಲೇ ಹೇಳ್ಬೋದು. ಇದು ನನ್ನ ತಮ್ಮನಿಗೆ ಒಂದು ಪೂಜೆ ಮಾಡಿಸೋಕ್ಕೆ ಹೇಳಿದರು. ಸೊ ಅದಕ್ಕೋಸ್ಕರ ಮಾಡಿಸಿರುವಂಥದ್ದು. ಇದು ಗೊತ್ತಿರುವಂತಹ 500. ನಾನು ತುಂಬ ಸತಿ ಹೋಗ್ತಿರ್ತೀನಿ ಗಾಯತ್ರಿ ದೇವಸ್ಥಾನಕ್ಕೆ. ಸೊ ಅಲ್ಲೇ ಪೂಜೆನ ಮಾಡಿಸಿರುವಂಥದ್ದು. ನೀವು ಯಾರಾದರೂ ನಿಯರಲ್ಲಿದ್ದರೆ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಪ್ರತಿದಿನ ಅಲಂಕಾರಗಳಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಪೂಜೆ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ಅಲ್ಲಿಂದ ನಾಮಕರಣ ಕೊಟ್ವಿ. ಚಿಂತಾಮಣಿಯಲ್ಲಿ ಒಂದು ನಾಮಕರಣ ಇತ್ತು ರಿಲೇಟಿವ್ದು. ಸೊ ನಾಮಕರಣದಲ್ಲಿ ಆ್ಯಕ್ಚುಲಿ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ. ನಾವು ಹೋಗೋಷ್ಟರಲ್ಲೇ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಪೂಜೆ ಮುಗಿಸ್ಕೊಂಡು ಬಂದು ಮತ್ತು ಅಲ್ಲಿ ಪೇಂಟ್ ಮಾಡ್ತಿದ್ರು. ಸೊ ಅವ್ರಿಗೆಲ್ಲ ಅಡುಗೆ ಮಾಡಿಕೊಟ್ಟು ಆಮೇಲೆ ನಾವು ನಾಮಕರಣಕ್ಕೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ನಾಮಕರಣ ಮುಗಿದಿತ್ತು. ಅದಕ್ಕೆ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾಮಕರಣ ಮುಗಿಸ್ಕೊಂಡು ಅವತ್ತು ಈವ್ನಿಂಗು ನಾನು ಕೋಲಾರಿಗೆ ಬಂದೆ. ಯಾಕಂದರೆ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು ಮಗನಿಗೆ, ಅದಕ್ಕೋಸ್ಕರ ಮತ್ತೆ ಹೋಗೋಣ ನೆಕ್ಸ್ಟ್ ಡೇ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಹೋಗೋಣ ಬಸ್ಸಲ್ಲಿ ಅಂತ ಪ್ಲ್ಯಾನ್ ಮಾಡಿದ್ದೆ. ಯಾಕಂದರೆ ಥರ್ಸ್ಡೇ ಕಿಚನ್, ಫ್ರೈಡೇ ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತು ಅಮ್ಮನ ಮನೇಲಿ. ಫ್ರೈಡೇ ಮತ್ತು ಸ್ಯಾಟರ್ಡೇ ಎರಡು ದಿವ್ಸವೂ ಕೂಡ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಡೋಣ ಅಂತ. ಪೇಂಟ್ ಮಾಡಿರಲ್ಲ, ಸಿಕ್ಕಾಪಟ್ಟೆ ಗಲೀಜಿತ್ತು. ಸೊ ಆಂಟಿಯವರೆಲ್ಲ ಅಲ್ಲೇ ಇದ್ದಾರೆ, ನಾನು ಸ್ಕೂಲಿಗೆ ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಬಂದೆ. ಮತ್ತು ನೆಕ್ಸ್ಟ್ ಅದೇ ಫ್ರೈಡೇ ಮಾರ್ನಿಂಗು ಬಟ್ಟೆ ವಾಶಿಗೆ ಹಾಕ್ತಾಯಿನಿ. ಫಸ್ಟು ತುಂಬ ಬಟ್ಟೆ ಆಗಿಬಿಟ್ಟಿದ್ದು ವಾಶ್ ಮಾಡೋವಂಥದ್ದು. ಅದನ್ನೆಲ್ಲ ವಾಶಿಗೆ ಹಾಕಿ ಟಿಫನ್ ಮಾಡೋಕ್ಕಿಟ್ಟಿದ್ದೀನಿ. ಸೊ ಟಿಫನ್ನು ಮತ್ತು ಮಧ್ಯಾಹ್ನಕ್ಕೆ ರಾತ್ರಿಗೆಲ್ಲ ಅಡುಗೆ ಮಾಡಿಟ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡಿರುವಂಥದ್ದು. ಸೊ ಓಡಾಡೋದೇ ಸಿಕ್ಕಾಪಟ್ಟೆ ಕೆಲಸ ಆಗಿಬಿಟ್ಟಿದೆ ನನಗೆ. ಅಂದರೆ ತುಂಬ ಕಷ್ಟ ಏನು ಅನಿಸೋದಿಲ್ಲ. ಕೋಲಾರ ಕೆಆರ್ಪುರಮ್ಮೆ ಆಗಿರೋದ್ರಿಂದ ಕೋಲಾರಲ್ಲಿ ಬಸ್ ಹತ್ಬಿಟ್ರೆ ಕೆಆರ್ಪುರಮ್ಮಲ್ಲಿ ಹೋಗಿ ಇಳಿತೀನಿ. ಕೆಆರ್ಪುರಮ್ ಅಂದರೆ ಬಟ್ರಳ್ಳಿಯಲ್ಲಿ ಇಳಿದ್ರೆ ಅಲ್ಲಿಗೆ ನನ್ನ ತಮ್ಮ ಬರ್ತಾನೆ ಬೈಕಲ್ಲಿ. ಅಲ್ಲಿಂದ ಅಮ್ಮನ ಮನೆಗೆ ಹೊರಟೋಗ್ತೀನಿ. ಏನು ರಿಸ್ಕ್ ಅನಿಸಲ್ಲ, 1 hour ಜರ್ನಿ ಅಷ್ಟೇ. ಸೊ ಅದಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಮನೇಲಿದ್ದು ಏನು ಮಾಡಬೇಕು ಅಂತಂದ್ಬಿಟ್ಟು ಸರಿ ಎಲ್ಲ ಕೆಲಸ ಮುಗಿಸಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಲ್ಲಿ ಹೋದ್ರೆ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗುತ್ತಲ್ವಾ ಅಂತ. ಸೊ ಬಟ್ಟೆ ಎಲ್ಲ ವಾಶಿಗೆ ಒಂದು ರೌಂಡ್ ಆಗಿದೆ, ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಒಣಗಾಕ್ಬಿಟ್ರೆ ಮೇಲೆ ತೊಗೊಂಡೋಗಿ ಹಸ್ಬೆಂಡು ಇಲ್ಲ ಮಗ ಯಾರಾದರೂ ಎತ್ಕೊಂಬಂದು ಮಡಿಸಿ ಇಡ್ತಾರೆ. ಸೊ ನಮ್ಮ ಮನೆಯಲ್ಲಿ ಹಾಕ್ಬಿಟ್ಟು ಹೋದರೆ ಹೆಂಗಪ್ಪ ಏನಿಲ್ಲ, ಮಿಷನ್ಗೆ ಹಾಕ್ಬಿಟ್ಟು ಹೊಟ್ಟೋದ್ರು ಕೂಡ ಅವರೇ ಒಣಗಾಕಿ ಮತ್ತೆ ಎತ್ಕೊಂಡು ಬಂದು ಮಡಿಸಿ ಎತ್ತಿಟ್ಬಿಟ್ಟಿರ್ತಾರೆ ಹಸ್ಬೆಂಡು. ಆ ರೀತಿ ಮನೆಯೆಲ್ಲ ಕ್ಲೀನಿಂಗ್ ಆಗಿದೆ. ಸೊ ಈಗ ಕಿಚನಲ್ಲಿ ಅಡುಗೆ ಮಾಡೋಕ್ಕೆಲ್ಲ ಆಗಿದೆ, ಟಿಫನ್ ಆಗಿದೆ. ಸೊ ಮಧ್ಯಾಹ್ನಕ್ಕೆ ಅನ್ನ ರಸಂ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ಬಿಡೋಣ ರಾತ್ರಿಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲಾದರೂ ಹೋಗ್ತೀವಿ ಅಂತಂದರೆ ಏನೋ ಒಂಥರ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅನ್ನೋ ಥರ ಅನಿಸ್ತಿರತ್ತೆ ಅಷ್ಟೇ. ಹಾಗೆ ಇಲ್ಲಿ ನಾನು ಸ್ಯಾರಿಗಳೇನು ತೋರಿಸಿದ್ದೆ ಅಲ್ಲ ನಿಮಗೆ, ಅದು ಕುಚ್ಚು ಕಟ್ಟಬೇಕಿತ್ತು. ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟೋಣ ಅಂತ. ನಮ್ಮ ಆಂಟಿ ಮಗ ತುಂಬ ಚೆನ್ನಾಗಿ ಕಟ್ತಾನೆ. ಸೊ ಅವನ ಹತ್ರ ಏನಾದರೂ ಐಡಿಯಾ ಕೇಳೋಣ. ನನಗೆ ಕರೋನಾ ಕುಚ್ಚೆಲ್ಲ ಬರೋದಲ್ಲ, ಸೊ ಆ ಥರದ್ರಲ್ಲಿ ಕಟ್ಟೋಣ ಅನ್ಕೋ
ಇಟ್ಕೊಂಡಿದ್ದೀನಿ, ಇನ್ನೆರಡೂ ಕೂಡ ಎತ್ಕೊಂಡು ಹೋಗ್ತೀನಿ. ಸೊ ನೋಡಿ, ಅವನೇನಾದರೂ ಐಡಿಯಾ ಕೊಡ್ತಾನಾ, ಏನಾದರೂ ಹೆಂಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು ಅದನ್ನು ಎತ್ಕೋತಾ ಇದ್ದೀನಿ. ಹಾಗೆ ಒಂದೆರಡು ಡ್ರೆಸ್ನ ಎತ್ಕೊಳ್ಳೋಣ ಅಂತ ಅಮ್ಮನ ಮನೆಯಲ್ಲಿ ಒಂದು ಸ್ವಲ್ಪ ಡ್ರೆಸ್ ಇಟ್ಟಿದ್ದೀನಿ. ಅಲ್ಲಿ ಹೋದಾಗ ಎಲ್ಲ ಡ್ರೆಸ್ ತೊಗೊಂಡೋಗಲ್ಲ, ಹಾಕ್ಕೊಂಡಿದ್ದೆ ಹಾಕು ಅಂತಾನೇ ಇರ್ತೀನಿ. ಅಮ್ಮ ಅದೇ ಬೈತಾ ಇದ್ದಾರೆ, ಡ್ರೆಸ್ ಎತ್ಕೊಂಬರೋಕ್ಕಾಗಲ್ಲ, ಹಾಕ್ಕೊಂಡಿದ್ದೆ ಹಾಕೋತಿರ್ತೀಯ ನೀನು ಅಂತ. ಅದಕ್ಕೆ ಒಂದಷ್ಟು ಡ್ರೆಸ್ನ ಕೂಡ ಒಂದೆರಡು ಡ್ರೆಸ್ನ ತೊಗೋತಾ ಇರಿ. ಮತ್ತು ಹೇಗೂ ಕಂಟಿನ್ಯೂಸಾಗಿ ಸಟರ್ಡೇ ಸಂಡೆ ಬರುತ್ತೆ ಅಲ್ವಾ, ಅದಕ್ಕೆ ಅಂತ ನೋಡ. ನೀವು ವೀಡಿಯೋಸಲ್ಲೂ ನೋಡ್ಬೋದು, ಅಮ್ಮನ ಮನೆಗೆ ಹೋದರೆ ಹಾಕಿ ಡ್ರೆಸ್ನೇ ಹಾಕ್ತಾ ಇರ್ತೀನಿ, ಯಾಕಂದರೆ ಅಲ್ಲೇ ಇರುತ್ತೆ ನನ್ನ ತಮ್ಮನ ಟಿ ಶರ್ಟ್ಸ್ ಹಾಕ್ತಾ ಇರುತ್ತೆ. ಹೀಗೆ ಹಾಗೆ ಮೇಯ್ನ್ ಬೇಕಾಗುವಂಥದ್ದು ಮೇಕಪ್ ಐಟಮ್ ಡೈಲಿ, ಅಂದರೆ ಮೇಕಪ್ ಮಾಡಿಲ್ಲ ಅಂದರೂ ಡೈಲಿ ಏನು ಬೇಕು, ಒಂದು ಸನ್ಸ್ಕ್ರೀನು, ಕ್ರೀಮು, ಒಂದು ಲಿಪ್ಸ್ಟಿಕ್ಕು, ಲಿಪ್ ಕೇರು, ಇದನ್ನು ಮಾತ್ರ ಮರೆಯಲ್ಲ. ಡ್ರೆಸ್ ಎತ್ಕೊಂಡು ಹೋಗಿಲ್ಲ ಅಂದರೂ ಈ ಒಂದು ಕಿಟ್ ಮಾತ್ರ ಯಾವಾಗಲೂ ಕ್ಯಾರಿ ಮಾಡೇ ಮಾಡ್ತೀನಿ. ಬೇಸಿಕ್ ಸನ್ಸ್ಕ್ರೀನು, ಒಂದು ಕ್ರೀಮು, ಒಂದು ಪೌಡರು, ಲಿಪ್ಸ್ಟಿಕ್ಕು ಅಥವಾ ಲಿಪ್ ಕೇರು, ಒಂದು ಕ್ಲಿಪ್ಪು, ರಿಬನ್ನು, ಇದಿಷ್ಟನ್ನು ಕೂಡ ಎತ್ಕೊಂಡು ಹೋಗ್ತೀನಿ. ಸೊ ಅದಾದಮೇಲೆ ಫ್ರೈಡೇ ಅಮ್ಮನ ಮನೆಗೆ ಬಂದೆ. ಸೊ ನೀವು ನೋಡ್ಬೋದು ಇಲ್ಲಿ ಬರೋಷ್ಟರಲ್ಲಿ ಫುಲ್ ಅಡುಗೆ ಮನೆ ಪೇಂಟ್ ಆಗೋಗಿತ್ತು. ಸೊ ಅದಕ್ಕೆ ಆಂಟಿ ಎಲ್ಲದನ್ನು ಕೂಡ ಖಾಲಿ ಮಾಡಿ ಆಚೆ ಇಟ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಆಚೆ ಇಡ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು, ಅಂದರೆ ಇವತ್ತು ತೊಳಿಯೋಕ್ಕಾಗೋದಿಲ್ಲ ಏನೂ ಕೂಡ, ಯಾಕೆಂದರೆ ಆಚೆ ಕೂಡ ಇನ್ನು ಸ್ವಲ್ಪ ಪೇಂಟ್ ಮಾಡೋದಿತ್ತು. ಬಟ್ ಒಳಗಡೆ ಅಡುಗೆ ಮನೆ ಒಳಗಡೆ ಎಲ್ಲ ಪೇಂಟ್ ಮಾಡ್ತಿದ್ರಲ್ಲ, ಸೊ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ. ಹೆಂಗೂ ಪೇಂಟ್ ಮಾಡಿದ್ರಲ್ಲ, ಕಬೋರ್ಡ್ಸ್ ಎಲ್ಲ ಒರೆಸ್ಕೊಂಬಿಡೋಣ ಇವತ್ತು, ನಾಳೆ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹೀಗೆ ಅದಕ್ಕೆ ಆಂಟಿ ಹತ್ತಿದ್ದಾರೆ ಒರೆಸೋಕ್ಕೆ, ಅದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಇಳೀರಿ ನಾನು ಒರೆಸ್ಕೊಡ್ತೀನಿ ಅಂತ. ಇಲ್ಲ ನಾನು ಒರೆಸ್ತೀನಿ ಸುಮ್ಮನೆ ಇರು ಅಂತ ಹೇಳ್ತಾಯಿದ್ದಾರೆ ಆಂಟಿ. ನ್ಯಾಪ್ಕಿನ್ ಬಟ್ಟೆ ಎತ್ಕೊಂಡು ಸಿಕ್ಕ, ರಾತ್ರಿಯಲ್ಲಿ ಎತ್ಕೊಂಡಿದ್ದೀನಿ, ಅದನ್ನು ನೀಟಾಗಿ ಬರುತ್ತೆ, ನನ್ನ ಬಕೆಟ್ ಒಳಕ್ಕೆ ಹಾಕಿದ್ದೆ. ನೀರು ಜಾಸ್ತಿ ಹತ್ಕೊಂಡು ಕೊಡೋದು ಶಾಂಪು ನೀಡಿಸ್ಕೊನೆ ಅಂತ ತೋರಿಸಿ ತೋರಿಸಿ ಅವ್ರು ಯಾರ್ಯಾರು ಯಾರ್ಯಾರು ಹುಂಚ್ಕೊಂಬಿಡಮ್ಮ ಪೇಂಟ್ ಮಾಡೋವಾಗ ಹೇಳ್ಬಿಟ್ಟು ಅಕ್ಕ ನೀರು ಇಡ್ಬೇಡ ಹಾ. ಹೀಗೆ ಕ್ಲೀನ್ ಮಾಡ್ಕೋತಾ ಇದ್ದಿದ್ದೆಲ್ಲ ಕೂಡ, ಅಂದರೆ ಪಾತ್ರೆ ತೊಳೆಯೋದು ಮತ್ತು ಆ ಪಾತ್ರೆಗಳನ್ನ ಒರೆಸಿ ಎತ್ತಿಡೋದು, ಈ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಒಂದೇ ದಿವಸ ಅಂದರೆ ಕಷ್ಟ ಆಗುತ್ತಲ್ವಾ, ಅದಕ್ಕೋಸ್ಕರ ಆ ಪೇಂಟ್ ಆಗಿರೋಂಥ ಜಾಗದಲ್ಲೆಲ್ಲ ಹಂಗಂಗೆ ಕ್ಲೀನ್ ಮಾಡ್ಕೋತಾ ಇದ್ವಿ. ಆ್ಯಕ್ಚುಲಿ ಥರ್ಸ್ಡೇ ಫುಲ್ ನೈಟ್ ಎಲ್ಲ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿದ್ರು, ಬಟ್ಟೆಗಳನ್ನ ಮಡಚಿ ಎತ್ತಿಡೋದು ಈ ರೀತಿ ಎಲ್ಲ ಮಾಡಿದರು. ಸೊ ಇವತ್ತು ಫುಲ್ಲು ಇದನ್ನು ಮಾಡ್ತಾ ಇದ್ದೀವಿ. ನಾನು ಕೂಡ ಬಂದೆಲ್ಲ ಕಬೋರ್ಡ್ಸ್ ಎಲ್ಲ ನೀಟಾಗಿ ಉಜ್ಜಿ ಒರೆಸಿ ಪೇಂಟು ರೋಲರಲ್ಲಿ ಮಾಡುವಾಗ ಅದು ಸಣ್ಣ ಒಂದು ಡ್ರಾಪ್ಸ್ ಬೀಳುತ್ತೆ. ಆ್ಯಕ್ಚುಲಿ ಅವ್ರು ನಾವೇ ಕ್ಲೀನ್ ಮಾಡ್ಕೊಡ್ತೀವಿ ಅಂತ ಹೇಳಿದರು ಪೇಂಟ್ ಮಾಡೋರು. ಬಟ್ ಅವ್ರ ದಿನ ಪೇಂಟ್ ಮಾಡೋದೇ ತುಂಬ ಇದೆ, ಒಳಗೆಲ್ಲ ಆಗಿದೆ, ಲಿವಿಂಗ್ ಹಾಲಲ್ಲಿ ಒಂದು ಸ್ವಲ್ಪ ಮಾಡಬೇಕು, ಪಾಲ್ಕಾರಿಯಲ್ಲಿ ಒಂಚೂರು, ಅದಾದಮೇಲೆ ಮೇಲೆ ಡ್ಯಾಮ್ ಪ್ರೂಫ್ದು ಪೇಂಟ್ನ ಮಾಡಿಸ್ತಿದ್ರು ಅಮ್ಮ ಅವರು. ಸೊ ಅದನ್ನೆಲ್ಲ ಮಾಡೋದಿತ್ತು. ಇನ್ನು ಅದನ್ನೆಲ್ಲ ಮಾಡಿಸೋದಕ್ಕೆ ನಾವೇನು ಮಾಡೋದು, ಕೂತ್ಕೊಂಡು ಕ್ಲೀನ್ ಮಾಡ್ಕೊಬಿಡೋಣ ಅವ್ರು ಇನ್ನು ಎಷ್ಟಾಗುತ್ತೋ ಅಂತ ಹೇಳ್ಬಿಟ್ಟು ನಾವೇ ಕ್ಲೀನ್ ಮಾಡ್ಕೊತಾ ಇದ್ವಿ. ಅವ್ರು ತುಂಬ ರಫಾಗಿ ಕ್ಲೀನ್ ಮಾಡ್ತಾರೆ, ಇದನ್ನೆಲ್ಲ ಉಜ್ಜುವಾಗ ತುಂಬ ನೀಟಾಗಿ ಉಜ್ಕೋಬೇಕಾಗುತ್ತೆ, ತುಂಬ ಹಾರ್ಡಾಗೆಲ್ಲ ಉಜ್ಜಿದ್ರೆ ಅದೆಲ್ಲ ಸ್ಕ್ರ್ಯಾಚಸ್ ಆಗುತ್ತಲ್ವ, ಅದಕ್ಕೆ ನಾವೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಮ್ಮಂಗೆ ತುಂಬ ಹೆಲ್ಪಿಂಗ್ ಆಂಟಿಯರಿಬ್ಬರು ಕೂಡ, ಅವ್ರು ಮೂರು ಜನನೂ ಹಾಗೆ ತುಂಬ ಒಬ್ರಿಗೊಬ್ರು ಹೆಲ್ಪಿಂಗ್ ಆಗಿರ್ತಾರೆ. ಸೊ ನಾನು ಕೂಡ ಹೋದೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಹೀಗೆ ಏನು ಹೇಳ್ತೀವಿ, ಅಕ್ಕ ತಂಗೀರ ಅಂದ್ರೆ ಅಲ್ವಾ ಬಾಂಡಿಂಗ್ ಹಂಗಿರುತ್ತೆ, ಒಂಥರ ಖುಷಿಯಾಗುತ್ತೆ ಅದನ್ನು ನೋಡೋಕ್ಕೇ. ಸೊ ಹೀಗೆ ಇರಲಿ ಅಂತ ಅನಿಸುತ್ತೆ ಅಂತ ಕೇಳ್ಕೊತೀನಿ ನಾನು ಕೂಡ. ಅಜ್ಜಿ ಇದ್ದೀರಾ ಎಷ್ಟು ಖುಷಿ ಪಟ್ಟಿರೋರು ಇವತ್ತು ಮೊಮ್ಮಗನ ಮದುವೆ ಅಂತ, ಬಟ್ ಅಜ್ಜಿ ಇಲ್ಲ, ಅದೊಂಥರ ಬೇಜಾರು ನಿಜ. ನನಗೆ ನಾನು ಅಜ್ಜಿ ಅನ್ನ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮನ್ನು, ತುಂಬ ಒಂದು ಒಳ್ಳೆ ಮನಸ್ಸಿರೋ ಅಂಥ ಒಂದು ವ್ಯಕ್ತಿ. ಬಟ್ ಅವ್ರನ್ನ ಕಳ್ಕೊಂಡ್ವಿ, ಏನು ಮಾಡೋಕ್ಕಾಗೋದಿಲ್ಲ. ಹೀಗೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೋತಾ ಇದ್ವಿ. ಸೊ ಇವತ್ತು ಫ್ರೈಡೇ ಬರಲ್ವಾ, ಪಾತ್ರೆಗಳು ತೊಳೆಯೋದಕ್ಕೆ ಅನ್ನೋದಕ್ಕಿಂತ ತೊಳೆಯೋದು ಬೇಡ ಅಂದ್ಕೊಂಡ್ವಿ, ಪೇಂಟ್ ಎಲ್ಲ ಆಗೋಗುತ್ತೆ ಅಂತ. ಬಟ್ ಇನ್ನೂ ಅವರು ಬಾಲ್ಕನಿಯಲ್ಲಿ ಮಾಡ್ಕೊಡ್ತೀನಿ ಅಂದರೂ ಮಾಡಿರಲಿಲ್ಲ, ಅವ್ರು ಬಾಲ್ಕನಿಯಲ್ಲಿ ಪೇಂಟ್ ಮಾಡೋವಾಗ ನಾವು ತೊಳಿಯೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾರ ಅಂಥದ್ದು.
ಇದು ಪೇಂಟ್ ಮಾಡಿದ್ರು ಆಲ್ರೆಡಿ ಆರೆಂಜ್ ಕಲರು, ಅದ್ರ ಮೇಲೆ ಅದು ಏನು ಏನು ಹೇಳ್ತಾರೆ ಈ ಥರ ಟೆಕ್ಸ್ಚರ್ ಪೇಂಟ್ ಏನು ಹೇಳ್ತಾರಲ್ವ, ಸೊ ಅದನ್ನು ಮಾಡ್ತಾ ಇದ್ದಾರೆ. ಅದು ಒಣಗಿದ ಮೇಲೆ ಇದನ್ನು ಮಾಡಬೇಕಂತೆ ಆರೆಂಜ್ ಕಲರ್. ಮುಂಚೆಯಿಂದ ಆರೆಂಜ್ ಆಯಿತು, ನಮ್ಮಮ್ಮಂಗೇನೋ ಆರೆಂಜ್ ಇಷ್ಟ ಅಂತ, ಆರೆಂಜ್ ಅಂದರೆ ವಾಸ್ತು ಪ್ರಕಾರ ಆರೆಂಜ್ ಇರಬೇಕು ಅಂತ ಏನೋ ಹೇಳ್ತಿದ್ರು. ಸೊ ಅದನ್ನು ಮಾಡ್ತಾ ಇದ್ದಾರೆ. ನಾನು ಲೈಟ್ ಕಲರ್ ಒಂದಿದ್ದರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡೆ, ಬಟ್ ನಮ್ಮಂಗೆ ವಾಸ್ತು ಪ್ರಕಾರ ಆರೆಂಜ್ ಒಳ್ಳೇದು ಅಂತ ಹೇಳ್ತಾಯಿದ್ರು. ಓಕೆ ಅಂದ್ಬಿಟ್ಟು ಆರೆಂಜ್ ಮಾಡ್ತಾ ಇದ್ದಾರೆ, ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲ್ ಫಿನಿಷಿಂಗ್ ಬಂದಮೇಲೆ ಆರೆಂಜ್ ಫಸ್ಟ್ ಎಲ್ಲೋ ಹೊಡೆದಿದ್ರು, ಸ್ವಲ್ಪ ಹೆವಿ ಅನಿಸ್ತಿತ್ತು. ಅದಾದಮೇಲೆ ಆರೆಂಜ್ ಮಾಡಿ ಅದಕ್ಕೆ ಈ ಪೇಂಟನ್ನು ಮಾಡಿದ್ರು. ಸೊ ಲುಕಿಂಗ್ ನೈಸ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫೈನಲ್ ಫಿನಿಷಿಂಗು. ಹಾಗೆ ಪೇಂಟ್ ಕಲರ್ಸ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಎಲ್ಲ ಕೂಡ. ಸೊ ಎಲ್ಲ ಆಲ್ಮೋಸ್ಟ್ ಆಗೋಗಿದೆ ರೂಮ್ಸಲ್ಲೇ, ಕಿಚನಲ್ಲಿ ಎಲ್ಲ ಕೂಡ. ಸೊ ಇವತ್ತು ಲಾಸ್ಟ್ ಈ ಟೆಕ್ಸ್ಚರ್ ಪೇಂಟ್ದು ಏನಿತ್ತಲ್ಲ ಅದನ್ನು ಮಾತ್ರ ಬ್ಯಾಲೆನ್ಸು ಬಾಲ್ಕನಿಯಲ್ಲಿ ಅಂದರೆ ಮನೆ ಮುಂದೆ. ಮತ್ತು ಡ್ಯಾಮ್ ಪ್ರೂಫ್ ಮಾಡ್ತಾ ಇದ್ದಾರೆ ಮೇಲೆ. ಸೊ ಒಂದಿಬ್ಬರು ಡ್ಯಾಮ್ ಪ್ರೂಫ್ ಮೇಲೆ ಮಾಡ್ತಾ ಇದ್ದಾರೆ, ಇನ್ನಿಬ್ಬರು ಮನೆ ಒಳಗಡೆ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಕ್ಚುಲಿ ಏನು ಹೇಳ್ತೀವಿ, ಒಂದು ಒಳ್ಳೆ ಫಿನಿಷಿಂಗ್ನ ಕೊಟ್ಟರು, ಏನೂ ಕೂಡ ತುಂಬ ಹೆವಿ ಗಲೀಜು ಮಾಡಿಲ್ಲ. ಗಲೀಜು ಮಾಡಿದ್ದನ್ನೆಲ್ಲ ಅವರೇ ಕ್ಲೀನ್ ಮಾಡಿಕೊಂಡು ಮಾಡಿದ್ರು ಅಂತ ಹೇಳ್ಬೋದು. ಅದಾದಮೇಲೆ ನಾನು ಈ ವುಡ್ ವರ್ಕ್ ಮೇಲೆ ಎಲ್ಲ ಸೊ ಕ್ಲೀನ್ ಮಾಡ್ಕೊಬಿಡೋಣ ನೀಟಾಗಿ. ಸಣ್ಣ ಸಣ್ಣದು ಅವ್ರು ಮಾಡಿದ್ರು, ಸುಮ್ಮನೆ ಸುಮ್ಮನೆ ಒರೆಸಿದ್ರು, ಅದನ್ನು ನಾನು ನೀಟಾಗಿ ಇನ್ನೊಂದ್ಸತಿ ತೇವ ಬಟ್ಟೆ ಎಲ್ಲ ತೊಗೊಂಡು ಒರೆಸ್ಕೊಂಬಿಡೋಣ ಅಂತ ಮಾಡ್ಕೋತಾ ಇರಿ. ಆಂಟಿ ಏನು ಮಾಡ್ತಿದ್ದಾರೆ, ಎಲ್ಲ ಶಿಫ್ಟ್ ಮಾಡೋಂಥದ್ದೆಲ್ಲ ಶಿಫ್ಟ್ ಮಾಡ್ತಾಯಿದ್ದಾರೆ. ಇದು ಬಂದು ರಾತ್ರಿ, ಸೊ ಆಲ್ಮೋಸ್ಟ್ 7 o'clock ಮೇಲೆ ಪೇಂಟಿಂಗ್ ಕೆಲಸ ಎಲ್ಲ ಮುಗಿಸಿ ಪೇಂಟರ್ಸ್ ಎಲ್ಲ ಹೋದ್ರು. ಅದಾದಮೇಲೆ ನಾವೇನು ಮಾಡ್ತಾಯಿದ್ವಿ, ನಾಳೆ ಬೆಳಗ್ಗೆಗೆ ಈಸಿ ಆಗಲಿ ಅಂತ ಕಿಚನಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ಆಚೆ ಬಾಲ್ಕನಿಯಲ್ಲಿ ಇಡ್ತಾಯಿದ್ವಿ, ಯಾಕಂದರೆ ಅದು ಬೆಳಗ್ಗೆ ಎದ್ದ ತಕ್ಷಣ ಅದು ಕ್ಲೀನ್ ಮಾಡ್ಕೋಬೋದು ಅಂತ. ನಾನು ಇದೆಲ್ಲ ಫುಲ್ ನೀಟಾಗಿ ವುಡ್ ವರ್ಕ್ ಎಲ್ಲ ನೀಟಾಗಿ ಒರೆಸ್ಕೊಂಬಿಡೋಣ. ಸೊ ಮನೆ ಕಸ ಗುಡಿಸಿ ಮನೆ ಒರೆಸ್ಬಿಡೋಣ, ಫುಲ್ ಕ್ಲೀನ್ ಆಗಿಬಿಡತ್ತೆ ಅನ್ನೋ ಥರ ಅವರು ಕ್ಲೀನ್ ಮಾಡಿಕೊಟ್ಟಿದ್ರು. ಬಟ್ ಅಂದರೂ ಕೂಡ ನಮಗೊಂದು ಸಮಾಧಾನ ಬೇಕಲ್ವಾ, ಗುಡಿಸಿ ಒರೆಸಿ ಎಲ್ಲರೂ ಹೋದ್ಮೇಲೆ ಪೇಂಟರ್ಸ್ ಎಲ್ಲ ಹೋದ್ಮೇಲೆ ಅಂತ ಅಂದ್ಬಿಟ್ಟು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ತೇವ ಬಟ್ಟೆಯಲ್ಲಿ ಫಸ್ಟ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅದಾದಮೇಲೆ ಕಾಲಿನ ಹಾಕ್ಕೊಂಡು ಒರೆಸಿದೆ ನೀಟಾಗಿ, ಶೀಟ್ಸ್ ಎಲ್ಲ ಚೆನ್ನಾಗಾಗುತ್ತೆ ಅಂತ. ತೇವ ಬಟ್ಟೆಯಲ್ಲಿ ಏನು ಕೊರಿಸಿದೆ ಅಂದರೆ ಆ ಪೇಂಟ್ದು ಡಾಟ್ಸ್ ಏನಿರುತ್ತಲ್ಲ ಸ್ವಲ್ಪ ತೇವ ಆದರೆ ಈಸಿಯಾಗಿ ಬರುತ್ತೆ ಇನ್ನೊಂದ್ಸತಿ ಒಣಗಿದ ಬಟ್ಟೆಯಲ್ಲಿ ಒರೆಸಿದಾಗ ಅಂತ ಅಂದ್ಬಿಟ್ಟು ತೇವ ಬಟ್ಟೆಯಲ್ಲಿ ಒರೆಸ್ಕೊಂಡೆ. ಸೊ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೋತಾ ಇದ್ದೀವಿ. ಒಬ್ಬರು ಕಸ ಗುಡಿಸ್ತಾ ಇದ್ದಾರೆ, ಒಬ್ಬರು ಪಾತ್ರೆಗಳನ್ನೆಲ್ಲ ಎತ್ತಿಡ್ತಾ ಇದ್ದಾರೆ, ಅಮ್ಮ ಅಡುಗೆ ಮಾಡ್ತಾಯಿದ್ರು ಜೊತೆ ಜೊತೆಗೆ. ಸೊ ಹೀಗೆ ಎಲ್ಲ ಕೆಲಸಗಳು ಕೂಡ ಒಬ್ಬೊಬ್ಬರಾಗಿ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಹಾಗೆ ಹೇಗೆ ಕಾಣಿಸ್ತದೆ ಪೇಂಟ್, ಚೆನ್ನಾಗಿ ಅನಿಸ್ತು ನನಗೆ. ಮೇಲೆ ಪಿ ಯು ಪಿಗೂ ಅಷ್ಟೇ, ಒಂದು ಸ್ವಲ್ಪ ಡಾರ್ಕ್ ಕಲರ್ ಇತ್ತು, ಎಲ್ಲೂ ಒಂಥರ ಮೆಂತ್ಯ ಕಲರ್ ಇತ್ತು. ಸೊ ಅಲ್ಲಿ ಬ್ಲೂನ ಹಾಕ್ಸಿದ್ದಾರೆ, ಸೊ ಅದೊಂಥರ ಚೆನ್ನಾಗಿ ಅನಿಸ್ತಾ ಇದೆ. ಹೀಗೆ ಮದುವೆ ಅಂತಂದರೆ ಸುಮ್ಮನೆ ಅಲ್ಲ, ದೊಡ್ಡವ್ರು ಸುಮ್ಮನೆ ಹೇಳಲ್ಲ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂದ್ಬಿಟ್ಟು. ಎರಡೂ ಕೂಡ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ದುಡ್ಡಿದೆ ಅನ್ನೋದು ಅಂದರೆ ದುಡ್ಡನ್ನ ಹೆಂಗೆ ಖರ್ಚು ಮಾಡ್ತೀವಿ, ಕೆಲಸನೂ ಕೂಡ ಹಾಗೆ ಮಾಡಬೇಕಾಗತ್ತೆ. ದೊಡ್ಡವ್ರು ಸುಮ್ಮ ಸುಮ್ಮನೆ ಹೇಳ್ತಾರ ಹಾಗೆ. ಮದುವೆ ಕೆಲಸಗಳು ಆಗ್ತದೆ ಅಂದರೆ ಮದುವೆಗೆ ಇದನ್ನೆಲ್ಲ ಮಾಡಲೇಬೇಕಂತ ಏನಿಲ್ಲ. ಸೊ ಒಂದು ಏನು ಹೇಳ್ತೀವಿ, ಶುಭ ಕಾರ್ಯ ಆಗುವಾಗ ಕೆಲಸ ಮದುವೆ ಕೆಲಸ ಅಂತಂದರೆ ಇದನ್ನೆಲ್ಲ ಮಾಡಬೇಕು ಅಂದರೆ ಮಾಡಿ ಮುಗಿಸ್ತೀವಿ ನಾವು. ಆಮೇಲೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ದರೂ ಇಲ್ಲದೇ ಇದ್ದರೂ ನಾವೊಂದು ಕೆಲಸ ಮಾಡಬೇಕಂದ್ರೆ ಆಗಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಮ್ಮನೆ ಗೃಹಪ್ರವೇಶಕ್ಕೂ ಮುಂಚೆ, ಸೊ ನಾವು ಎಷ್ಟೇ ಅಲ್ಲ 1 rupee ಕೆಲಸ ಅಲ್ಲ 10 rupee ಕೆಲಸ ಇಲ್ಲಿ, ನಮ್ಮ ಹತ್ರ ದುಡ್ಡು ಇರಲಿ ಇಲ್ಲದೆ ಹೋಗಲಿ ಅದಕ್ಕೆ ಮುಂಚೆ ಏನೇ ಕೆಲಸ ಆದರೂ ಮಾಡಿ ಮುಗಿಸ್ತೀವಿ. ಅದು ಹೆಂಗೋ ಅಡ್ಜಸ್ಟ್ ಮಾಡಿನೋ ಹಂಗೋ ಹಿಂಗೋ ಹೆಂಗೋ ಕೆಲಸ ಮಾಡಿ ಮುಗಿಸ್ತೀವಿ. ಅದಾದಮೇಲೆ ಗೃಹಪ್ರವೇಶ ಆಗಿದ್ದಾದಮೇಲೆ ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ಒಂದು 10 rupee ಕೆಲಸ ಆಗಬೇಕಂದ್ರೂ ನಮ್ಮ ಹತ್ರ 1000 rupee ಇದ್ದರೂ ಕೂಡ 10 rupee ಕೆಲಸನ ನಾವು ಮಾಡೋಕ್ಕಾಗೋದೇ ಇಲ್ಲ. ಸೊ ಅದು ಮನಸ್ಸು ಬರೋದಿಲ್ಲ, ಸೊ ನಾವು ಕೂಗ್ದಾಗ ವರ್ಕರ್ಸ್ ಬರೋದಿಲ್ಲ. ಹೀಗೆ ನಾನು ತುಂಬ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ, ಯಾವಾಗ ಯಾವಾಗ ಏನೇನು ಕೆಲಸ ಮಾಡಬೇಕು ಆ ಕೆಲಸನ ಮಾಡಲೇಬೇಕು.
ಅಂದರೆ ಹಿರಿಯರು ಹೇಳೋದೇ ಅದಕ್ಕೆ ಅಲ್ವಾ. ಸೊ ಮದುವೆ ಮಾಡುವಾಗ ಮನೆ ಕೂಡಿಸಿ ಅಂದರೆ ಪೇಂಟ್ ಮಾಡೋದಿರ್ಬೋದು, ಏನಾದರೂ ಆಲ್ಟ್ರೇಷನ್ಸ್ ಮಾಡೋದಿರ್ಬೋದು, ಎಲ್ಲದನ್ನು ಕೂಡ ಮಾಡಿನೇ ಮಾಡ್ತಾಯಿದ್ರು ಅವಾಗೂ. ಇವಾಗ ಹಂಗೆ ನಮ್ಮ ಮನೆಯಲ್ಲಾಯಿತು. ಆ್ಯಕ್ಚುಲಿ ಸುಮ್ಮನೆ ಅಡುಗೆ ಮನೆಗೆ ಮಾತ್ರ ಪೇಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಇಡೀ ಮನೆ ಪೇಂಟ್ ಆಯಿತು ಮತ್ತು ಹುಡ್ವ ಕಾಳಾಯಿತು, ನೀವೇ ನೋಡಿದ್ರಿ. ಸೊ ಅದನ್ನು ಮಾಡಿಸಿದಾಯಿತು, ಗೇಟ್ ಆಯಿತು, ಹೀಗೆ ಫುಲ್ ಒಂದು ಕಡೆಯಿಂದ ಎಲ್ಲ ಮಾಡ್ಕೊಂಬಂದ್ಬಿಟ್ವಿ ಅಂತ ಹೇಳ್ಬೋದು. ಬಟ್ ಇನ್ನೊಂದು 5 to 6 ಇಯರ್ಸ್ ಇವ್ರಿಗೆ ಏನು ಪೇಂಟ್ ಮಾಡಿಸ್ಬೇಕಾಗಲಿ ಅಥವಾ ಏನಾದರೂ ರಿಪೇರಿ ಮಾಡಿಸ್ಬೇಕಾಗ್ಲಿ ಏನೂ ಕೂಡ ಪ್ರಾಬ್ಲಮ್ ಬರೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಎಲ್ಲದನ್ನೂ ಒಂದು ಕಡೆಯಿಂದ ರೆಡಿ ಮಾಡಿಸ್ಬಿಟ್ರು ಅಂತಲೇ ಹೇಳ್ಬೋದು. ಸೊ ಹೀಗೆ ಹಿಂಗೆಲ್ಲ ಮಾಡ್ಕೊಂಡ್ವಿ, ಇಷ್ಟು ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ, ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಿಗೆ ಸಿಗ್ತೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವಿಡಿಯೋಸ್ ಬೇಕು ಏನು ನನ್ನ ಕಾಮೆಂಟ್ ಮಾಡಿ ತಿಳಿಸಿ. ಎಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ. ಸೊ ನಿಮ್ಮ ಸಪೋರ್ಟ್ ಕೂಡ ಹಾಗೆ ಇದ್ರೆ ತುಂಬ ಖುಷಿಯಾಗುತ್ತೆ. ನೋಡೋಣ ಯಾವಾಗ ಯೂಟ್ಯೂಬ್ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಐಮ್ ವೇಯ್ಟಿಂಗ್ ಅಂತ ಹೇಳ್ಬೋದು. ಸೊ ನೋಡೋಣ, ನನ್ನ ಒಂದು ಕೆಲಸನ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ನನಗೆ ಯಾವಾಗ ಸಿಗುತ್ತೆ ಅಂತ ಒಂದಷ್ಟು ಕಾಮಿಡಿಗಳನ್ನ ಮಾಡಿಕೊಂಡು ಕೆಲಸಗಳನ್ನ ಮುಗಿಸ್ಕೊಂಡ್ವಿ ಅಂತ ಹೇಳ್ಬೋದು. ಬಾಯ್ ಬಾಯ್.